ಒಂದು ವಿಚಾರ ಅಂತಂದ್ರೆ ರಜತ್ ಅವರು ಈಗ ರಾಜಕಾರಣ ಒಂದು ತ್ಯಾಗ ಅಂತ ಹೇಳ್ತಾ ಇದ್ದೀರಿ, ಬಹಳಷ್ಟು ಜನ ಸ್ಯಾಕ್ರಿಫೈಸ್ ಮಾಡಿದ್ರೆ ಪಕ್ಷಕ್ಕೋಸ್ಕರ ಇದಕ್ಕೋಸ್ಕರ ಅಂತ ಉದಾಹರಣೆಗಳು ಕೂಡ ಕೊಡ್ತಾ ಇದ್ದೀರಿ. ಕನಸನ್ನ ಕಂಡವರು ನೀವು ಬಹಳ ಚಿಕ್ಕಂದಿನಲ್ಲೇ, ಗುರಿ ಇಟ್ಕೊಂಡವರು, ಸಂಕಲ್ಪ ಮಾಡಿದವರು. ಶೆಟ್ಟರ್ಗೆ ರಾಜಕೀಯವಾಗಿ ಬಿಜೆಪಿಲಿ ಅನ್ಯಾಯ ಆಯಿತು ಅನ್ನೋ ಕಾರಣಕ್ಕೆ ನಿಮ್ಮ ರಾಜಕೀಯ ಜೀವನವನ್ನು ಯಾಕೆ ನೀವು ಇದು ಮಾಡಬೇಕಾಗಿತ್ತು? ನನ್ನ ರಾಜಕೀಯ ಜೀವನಕ್ಕಿಂತ ನನಗೆ ಲಾಕ್ಡೌನ್ ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಕರೆದು ಬ್ಲಾಕ್ ಪ್ರೆಸಿಡೆಂಟ್ ಆಗಿ ನೇಮಿಸಿದ್ರು. ಓಕೆ, ನನಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟರು. ಈ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 30 ವರ್ಷದಿಂದ ಕಾಂಗ್ರೆಸ್ ಅವರು ಸೋತ್ಕೊಂಡು ಹೋಗಿದ್ದಾರೆ, ಕಾಂಗ್ರೆಸ್ ಬಾವುಟ ಹಾರಿಸುವಂಥ ಜವಾಬ್ದಾರಿ ಕೊಟ್ಟರು, ಹೊರತು ನೀನೇ ಕ್ಯಾಂಡಿಡೇಟ್ ಆಗಂತ ನನಗೆ ಜವಾಬ್ದಾರಿ ಕೊಡಲಿಲ್ಲ. ಪಾರ್ಟಿ ಜಗದೀಶ್ ಶೆಟ್ಟರ್ ಸಾಹೇಬ್ರನ್ನ ಗುರುತಿಸಿ ಅವ್ರಿಗಾಗದಂಥ ಒಂದು ನೋವಿಗೆ ದೇ ಥಾಟ್ ಈಸ್ ಅ ಬೆಟರ್ ಕ್ಯಾಂಡಿಡೇಟ್ ದೆನ್ ಮೀ. ಅವ್ರಿಗೆ ಅವಕಾಶ ಕೊಟ್ಟಾಗ ಅವ್ರ ಪರವಾಗಿ ಪ್ರಾಮಾಣಿಕವಾಗಿ ಅವ್ರನ್ನ ಗೆಲ್ಲಿಸುವಂಥ ಪ್ರಯತ್ನ ಮಾಡಿದ್ವಿ. ಒಂದು ಮಾತು ಹೇಳ್ತಾರೆ, ನಾನು ಲೋಕಲ್ ಜರ್ನಲಿಸಮ್ ಹುಬ್ಳಿನಲ್ಲಿ ಮಾತಾಡ್ತೀನಿ ಧಾರವಾಡದಾಗೆ, ಇಲ್ಲ ಜಾಗದಾಗೆ ಕಾಂಗ್ರೆಸ್ನ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಇಲ್ಲದೆ ರಜತ್ ಅವರು ಇದ್ದಿದ್ರೆ, ಕಂಟೆಸ್ಟ್ ಮಾಡಿದರೆ, ಶಾಸಕರಾಗಿ ವಿಧಾನಸೌಧದಲ್ಲಿ ಕೂತಿರೋರು ಅಂತ ಅವಕಾಶ ಬರುತ್ತೆ. ಇವತ್ತೆಲ್ಲ ನಾಳೆ ಕೂತ್ಕೊಂಡೇ ಕೂತ್ಕೋತೀವಿ ಖಂಡಿತವಾಗಿ, 100%.